ಸಾಯಿ ಗೌಡ್ರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ 100% ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಹಿನ್ನಡೆ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ 26,000 ಮತಗಳ ಮುನ್ನಡೆ ದಾವಣಗೆರೆ ಶಿವಶಂಕರಪ್ಪ ಭಾರಿ ಮುನ್ನಡೆಗೆ ಬಂದ 12,000 ಮತಗಳ ಮುನ್ನಡೆಗೆ ಬಂದ್ರು ಶಾಮನೂರು ಶಿವಶಂಕರ 12,824 ಮತಗಳ ಮುನ್ನಡೆಗೆ ವೋಟ್ ಶೇರ್ ನ ಲೆಕ್ಕಾಚಾರ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಜೆಡಿಎಸ್ ನ ಭಾರಿ ಲಾಸ್ ಕಾಂಗ್ರೆಸ್ ಗೆ ಭಾರಿ ಲಾಭ ಆಗಿದೆ ಜೆಡಿಎಸ್ ಕಳೆದ ಸಲಕ್ಕೆ ಹೋಲಿಸಿದರೆ 6% ವೋಟ್ ಕಳಕೊಂಡಿದೆ ಮುರುಗೇಶ್ ನಿರಾಣಿ 21,000 ಮತಗಳ ಹಿನ್ನಡೆ 21,219 ಮತಗಳಿಂದ ಮುರುಗೇಶ್ ನಿರಾಣಿ ಹಿನ್ನಡೆಯಲ್ಲಿದ್ದಾರೆ ಮುರುಗೇಶ್ ನಿರಾಣಿ 21,000 ಮತಗಳ ಹಿನ್ನಡೆ ರೇಣುಕಾಚಾರ್ಯ ಸರಿಸುಮಾರು 4,000 ಮತಗಳ ಹಿನ್ನಡೆ 3,991 ಮತಗಳ ಹಿನ್ನಡೆ ರೇಣುಕಾಚಾರ್ಯ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಹಿನ್ನಡೆ ಪ್ರದೀಪ್ ಈಶ್ವರ್ ವಿರುದ್ಧ 6ನೇ ಸುತ್ತಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆ ಹಿನ್ನಡೆ ಎಸ್ ಎಸ್ ಸೋಶಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ರು ಪ್ರದೀಪ್ ಈಶ್ವರ್ ಎಸ್ ಮಂತ್ ವೋಟ್ ಒಂದ ಸತಿ ಚೆಕ್ ಮಾಡಿ ಇಟ್ಸ್ ಅ ಲಿಟಲ್ ಕ್ಯೂರಿಯಸ್ ಸ್ವರೂಪ್ ಹಾಸನದಲ್ಲಿ ಹಿನ್ನಡೆಯಲ್ಲಿದ್ದಾರೆ 1,000 ಮತಗಳ ಹಿನ್ನಡೆ ನಾಲ್ಕನೇ ರೌಂಡ್ ನಂತರ ಕಾಂಗ್ರೆಸ್ 16,666 ಮತಗಳು ಓಕೆ ಅರುಣ್ ಪುತ್ತಿಲ 14,377 ಮತಗಳು ಬಿಜೆಪಿ ಇಸ್ ಇನ್ ಥರ್ಡ್ ಪ್ಲೇಸ್ ಆಶಾ ತಿಮ್ಮಪ್ಪ 10,043 ಮತಗಳು ಫೈಟ್ ಇಸ್ ಬಿಟ್ವೀನ್ ಅರುಣ್ ಪುತ್ತಿಲ ಅಂಡ್ ಕಾಂಗ್ರೆಸ್ ಸಿಟಿ ರವಿ ಎಕ್ಸಾಕ್ಟ್ ನಂಬರ್ಸ್ ಒಂದು ಬರಲಿ ಪುತ್ತೂರಿನಲ್ಲಿ ಫೈಟ್ ಆಗ್ತಾ ಇರೋದು ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ಸಿಟಿ ರವಿ 812 ಮತಗಳ ಹಿನ್ನಡೆ ಎಚ್ ಡಿ ತಮ್ಮಯ್ಯ ವಿರುದ್ಧ ಜಗದೀಶ್ ಶೆಟ್ಟರ್ 10,560 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಮತಗಳ ಮುನ್ನಡೆ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ದು ಲಾಭವಾದಂತೆ ಕಾಣ್ತಾ ಇದೆ ಮಹೇಶ್ ಕುಮಟಳ್ಳಿಗಿಂತ 17,252 ಮತಗಳಿಂದ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅರ್ಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ವೆರಿ ಎಕ್ಸ್ಪೆಕ್ಟೆಡ್ ಪ್ರಕಾಶ್ ಕಾಲಶೆಟ್ಟಿ ವಿರುದ್ಧ 9,018 ಮತಗಳ ಮುನ್ನಡೆಯನ್ನು ಬಾಲಚಂದ್ರ ಜಾರಕಿಹೊಳಿ ಕಾಯ್ದುಕೊಂಡಿದ್ದಾರೆ ಸಿದ್ದರಾಮಯ್ಯ ವರುಣ ಕ್ಷೇತ್ರ ತುರುವೇಕೆರೆ ಜೆಡಿಎಸ್ ಮುನ್ನಡೆ ಅಫಜಲ್ಪುರ ನಿತಿನ್ ಗುತ್ತೇದಾರ್ ಪಕ್ಷೇತರ ಅಭ್ಯರ್ಥಿ ಮುನ್ನಡೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ 8ನೇ ಸುತ್ತಿನಲ್ಲಿ ಹಿನ್ನಡೆ ಆಗ್ತಾ ಇದೆ 9,000 ಮತಗಳ ಹಿನ್ನಡೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ವಿರುದ್ಧ 9,108 ಮತಗಳ ಹಿನ್ನಡೆಯಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಕಚೇರಿ ಎದುರಿಗಿನ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ
ದಿಲ್ಲಿಯ ಕಾಂಗ್ರೆಸ್ ಕಚೇರಿ, ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ, ಕೆಪಿಸಿಸಿ ಕಚೇರಿ ಮುಂದಿನ ಸಂಭ್ರಮಾಚರಣೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.